ಮುಂದೆ 5 ವರ್ಷವರು ಚೀಫ್ ಮಿನಿಸ್ಟರ್ ಇದ್ದಾರೆ. ಆ ಸಂದರ್ಭದಲ್ಲಿ ತನಿಖೆ ಯಾಕೆ ಮಾಡಿಸಲಿಲ್ಲ, ಶಿಕ್ಷೆ ಯಾಕೆ ಕೊಡಿಸಲಿಲ್ಲ? ಇವತ್ತು ಸಿದ್ದರಾಮಯ್ಯ ಅವರು ಏನಪ್ಪ ಇದ್ರರ್ಥ, ಅವ್ರಿನ ಹೊಂದಾಣಿಕೆ ಕಮ್ಮಿ ಮಾಡಿದ್ರ ಅಂದ್ರೆ ಇವತ್ತಿಗೂ ದೊಡ್ಡ ಆರೋಪ ಏನಪ್ಪ ಅಂದ್ರೆ, ಈ ಒಂದು ನಾಯಕರಲ್ಲೇ ಹೊಂದಾಣಿಕೆ ಇದಪ್ಪ, ಅವರವ್ರ ಆಯ್ಕೆ ಹೋಗಲಿ ವೀಕ್ ಇದರಿಂದ ಕ್ಯಾಂಟೀನ್ ಹಾಕ್ಕೊಂಡು ಅವ್ರಿಗೆ ಗೆಲ್ಲುವಂಥ ವ್ಯವಸ್ಥೆ ಮಾಡೋದು, ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯವ್ರು ಹೆಲ್ಪ್ ಮಾಡುವಂಥದ್ದು, ಸಿದ್ದರಾಮಯ್ಯವ್ರಿಗೆ ಯಡಿಯೂರಪ್ಪನವ್ರು ಹೆಲ್ಪ್ ಮಾಡುವಂಥದ್ದು ಅಂದ್ರೆ ಇವರು ಎಲ್ಲರೂ ಏನಪ್ಪ ಅಂತಂದ್ರೆ ಒಟ್ಟಿನಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡಿ ರಾಜಕಾರಣ ಮಾಡಿ ಅನಿವಾರ್ಯ ಆದರೆ ಶರಣ ನಿಲ್ಲುವಂಥ ಪ್ರಸಂಗ ಬಂದಿದ್ರು. ಇವತ್ತು ಇವತ್ತಂತೂ ಎಲ್ಲರಿಗೂ ಡು ಆರ್ ಡೈ ಪರಿಸ್ಥಿತಿ, ಬಿ ಜೆ ಪಿಗೂ ಡು ಆರ್ ಡೈ, ಸಿದ್ದರಾಮಯ್ಯಗೂ ಡು ಆರ್ ಡೈ, ಕಾಂಗ್ರೆಸ್ಗೂ ಡು ಆರ್ ಡೈ, ಅದೇ ಕಾಲಕ್ಕೆ ಜೆ ಡಿ ಎಸ್ಗೂ ಡು ಆರ್ ಡೈ. ಅಂದರೆ ಈಗ ಹೊಂದಾಣಿಕೆಲ್ಲ ಎಲ್ಲರೂ ಭ್ರಷ್ಟ ಅಂತ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಎದ್ದ ತಕ್ಷಣ ಇದನ್ನು ನಾವು ಕೇಳ್ತಾ ಇದ್ದೀವಿ ಕರ್ನಾಟಕ ತುಂಬ. ಮತ್ತೊಂದು ಮಾತು ನಾವು ಕೇಳ್ತಾನೆ ಇಲ್ಲ, ಅಭಿವೃದ್ಧಿ ಮಾಡಿದಂತ ಇಲ್ಲ, ಅಭಿವೃದ್ಧಿ ಯಾವ ಅಭಿವೃದ್ಧಿ? ಅಭಿವೃದ್ಧಿ ಮಾಡಿದ ತಕ್ಷಣ ಇವರು ಏನಪ್ಪ ಅಂತಂದ್ರೆ ನಮ್ಮ ಶಾಸಕರಂತೆ ಅನುದಾನ ಬಿಡುಗಡೆ ಮಾಡಿರಿ ಅಂತ ಅನ್ನೋಕಾನ. ಎದಕ್ಕೆ ಅನುದಾನ ಮತ್ತೆ ಶುರು ಆಗೋದು ರೋಡುಗಳಿಗೆ ಮತ್ತೆದಕ್ಕೋ ಇಂಥವನ್ನ ಈ ಒಂದು ಇದರಲ್ಲೇ ಸಾಕಷ್ಟು ತಿರ್ಲಿಕ್ಕೆ ಸಿಗ್ತದೆ, ಅವ್ರಿಗೆ ಪರ್ಸೆಂಟೇಜ್ ಸಿಗ್ತದೆ, ಉಳಿದ್ರಲ್ಲಿ ಸಿಗುವುದಿಲ್ಲ. ಇದು ನಮ್ಮ ಪರಿಸ್ಥಿತಿ ಆಗ್ಯದ. ಹೀಗಾದಾಗ ನಾವು ಏನು ಮಾಡ್ಬೇಕಪ್ಪ ಇವತ್ತು ಇಂಥ ಪರಿಸ್ಥಿತಿ ಒಳಗೆ ಅನ್ನೋದು ಸಹಿತ ಅಷ್ಟೇ ಇವತ್ತು ಪ್ರಶ್ನೆ ಆಗ್ಯದ. ಜನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೊಟ್ಬಿಟ್ಟಿದ್ದು ನಾವು ಓಟ್ ಹಾಕಿ ನಮ್ಮ ಕೆಲಸ ಮುಗಿಸಿವಿ ಎಂದು ನಾವು ಓಟ್ ಹಾಕ್ತೀವಲ್ಲ, ಆವತ್ತು ನಮ್ಮ ಕೆಲಸ ಮುಗಿದೋದ್ರಿ. ಮತ್ತೆ ಮುಂದಿನ 5 ವರ್ಷ ನಾವು ವೇಟ್ ಮಾಡ್ಬೇಕು ನಾವು. ಅಲ್ಲಿಂದ ನಾವು ಇವರೆಲ್ಲ ಮಾಡುವ ಅನ್ಯಾಯಗಳ ಅವಸಾನ ಮಾಡಬೇಕು. ಇವತ್ತು ನೋಡಿರಿ ಎಂಥ ಒಂದು ಅವಕಾಶ ಇತ್ತು ಹಿಂದೆ. ಈ ನಮ್ಮ ಕುಮಾರಸ್ವಾಮಿಗಳಿಗೆ ಮುಖ್ಯಮಂತ್ರಿ ಆದಾಗ, ಈಗ ನಮ್ಮ ಇವರು ಯಡಿಯೂರಪ್ಪ ಜೊತೆ ಹೊಂದಾಣಿಕೆ ಮಾಡಿ ಮಾಡಿದಾಗಲೂ ಆಯಿತು, ಅದರ ನಂತರದಲ್ಲಿ ಸಿದ್ದರಾಮಯ್ಯ ಜೋಡಿ ಹೊಂದಾಣಿಕೆ ಮಾಡಿದಾಗಲೂ ಆಯಿತು, ಅವಕಾಶ ಇತ್ತು, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಇತ್ತು. ಆ ಸಂದರ್ಭದಲ್ಲಿ ಇದೇ ಕೆಲಸ ಗುಡಿ ಗುಡಿ ಸುತ್ತ ಹಾಕೋದು, ದೇವಾಲಯ ಹೋಗ್ರಿ ಇಲ್ಲಂತಲ್ಲ, ಕೆಲಸ ಗೌರ್ನೆನ್ಸ್ ಕೊಡ್ಬೇಕಲ್ಲ, ಅದು ಜೋಡಿ ಇಂಥ ಕೆಲಸಗಳನ್ನು ಮಾಡೋದು ಇಲ್ಲಿಗಲ್. ನೋಡಿ ಹೆಸರು ಇಲ್ಲ, ಅದರ ಇದು ಇಲ್ಲ, ನೋಂದಣಿನೂ ಇಲ್ಲ. ಅಂಥ ಒಂದು ಕಂಪ್ನಿಗೆ ಇವರಿದ್ದಂಥ 550 ಎಕರೆ ಅರಣ್ಯ ಭೂಮಿ ರೀ ಅದು ಮಂಜೂರು ಮಾಡ್ತಾರೆ. ಅವ್ರು ಯಾರಿಗೆ ಮತ್ತೆ ಮಾಡಿದ್ರು, ಏನೇನು ಮಾಡಿದ್ರು, ಏನು ಖರ್ಚು ಆಯ್ತು, ಅಲ್ಲಿ ಕಾಡು ಉಳಿದೋದನು ಇಲ್ಲೋ ಅದು ತನಿಖೆ ಏನಿಲ್ಲ, ಬರೀ ಮಂಜೂರು ಮಾಡಿದ್ದು ಮಾಡಿ ಕೊಟ್ಟು ಹೋಗ್ಬಿಟ್ರು. ಮುಂದಿನ ಅವ್ರು ಮಾರ್ಕೊಂಡ್ರು ಅದನ್ನ ಇನ್ನೊಬ್ರಿಗೆ. ಮತ್ತು ಸಬ್ ಡಿಗಳು ಇರ್ತವೆ, ಸಬ್ ಲೀಡ್ಸ್ ಇರ್ತಾವೆ, ಮತ್ತು ಬೇರೆ ಬೇರೆನ ಅವ್ರು ಮತ್ತೊಬ್ರು ಮಾಡ್ಕೊಡೋದು, ಅವ್ರು ಮತ್ತೊಬ್ರು ಮಾಡ್ಕೊಡೋದು, ಅವ್ರು ಹಣ್ಣು ಮೂರು ಹಣ್ಣವ್ರು ಬೇರೆ, ದುಡಿಯೋರು ಬೇರೆ, ಎಮ್ಜಿ ಹೋಗೋರು ಬೇರೆ, ಯಾರು ತೊಗೊಳ್ತಾ ಇರ್ತಾರೆ. ಇನ್ನೊಂದು ಕಂಪ್ನಿಗೆ ಸಬ್ ಡಿಡ್ ಅಂತ ಕೊಡ್ತಾ ಇರ್ತಾರೆ. ಏನಪ್ಪ ಮರ ಇದು, ಗದ್ದಲ 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 ಒಟ್ಟ ಗದ್ದಲ ಹಿಡಿಸೋದು, ಅರಣ್ಯ ನಾಶ ಮಾಡೋದು, ಕಾಡಂತಿ ನಾಶ ಆಗೋ ಜೊತೆಗೆ ನಮ್ಮ ನಾಡಿಗೂ ಪೆಟ್ಟು ಬಿಡೋದು, ನಾಡುಗಳು ಕುಸು ಹೋಗೋದು. ಇವತ್ತು ಅಡ್ಮಿನಿಸ್ಟ್ರೇಷನ್ ಹೇಳ್ತೀವಲ್ಲಪ್ಪ, ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅನ್ನೋಂಥ ಪರಿಸ್ಥಿತಿ. ಇವತ್ತು ತಮ್ಮ ಅಸ್ತಿತ್ವ ಪ್ರಶ್ನೆ ಬಂದಾಗ ಮಾತ್ರ ಸಿದ್ದರಾಮಯ್ಯರು ಸೆಳೆದಿದ್ದಾರೆ, ಒಬ್ಬ ಕಾನ್ಸ್ಟೇಬಲ್ ಸಾಕಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಸ್ವಲ್ಪ ಎಚ್ಚರ ಇದ್ದ ತಾವು ಮುಖ್ಯಮಂತ್ರಿ ಇದ್ದಾಗ ಇದೇ ಎಚ್ಚರಿಕೆಯವರನ್ನು ಅಥವಾ ಕುಮಾರಸ್ವಾಮಿಗಳನ್ನು ಅಥವಾ ಅವ್ರ ಮನೆತನದ ಅನೇಕ ಹಗರಣಗಳು ಒಂದಲ್ಲ ಎರಡಲ್ಲ, ಒಂದು ತೋಟದ ಕೆರೆಯದ ಬಾವಿದ ಕೆರೆಯನ್ನು ಮುಚ್ಚಿ ತೋಟ ಮಾಡ್ಕೊಂಡಿದ್ದು, ಗೌರ್ಮೆಂಟದ್ದು ಗೋಮಾಳ ನುಂಗಿದ್ದು, ಒಂದು ಎರಡು ಅವ್ರ ಮೇಲೆ ಭಯಂಕರ ಆರೋಪಗಳಿದ್ದು. ಅವೆಲ್ಲನೂ ಎನ್ಕ್ವೈರಿಗೆ ಹಾಕಬೇಕಾಗಿತ್ತಲ್ಲ ಸಿದ್ದರಾಮಯ್ಯನವರು 2013ರಾಗ ಹಾಕಿದ್ದಿರಂದ್ರೆ. ಇವತ್ತು ಇವರು ಒಬ್ಬರು ಪ್ರಾಮಾಣಿಕ ಆಡಳಿತಗಾರಪ್ಪ ಅಂತ ಹೆಸರು ಉಳಿದ್ರು. ಇವತ್ತು ಇವರೆಲ್ಲರೂ ಜೊತೆಗೆ ತಾವು ಹೆಸರು ಕೆಡಿಸ್ಕೊಳ್ಳೋಂಥ ಪ್ರಸಂಗ ಬಂದದ. ಒಂದು 14 ಸೈಟ್ಗಳ ಸಲುವಾಗ ಇವತ್ತು ಹೋದಪ್ಪ ಇವರು ಭ್ರಷ್ಟರು ಅಂತೇಳಿ, ಮುಂದೆ ಅರಕಾವತಿ ಸಲುವಾಗ ಇಲ್ಲಿ ಭ್ರಷ್ಟರದಾರಪ್ಪ ಇವರು ಅನ್ನುವಂಥವ್ರು. ಇವೆಲ್ಲ ಮಾಡಲಾರ್ದ್ರೆ ನೀವು ಒಬ್ಬ ಲೀಡರಾಗಿ ಉಳಿಬೋದಾಗಿತ್ತು. ಮತ್ತು ಒಂದು ನಾವು ನೆನಪಿಡ್ಕೋಬೇಕಾಗಿದೆ, ಯಾವುದೇ ಒಂದು ಆಡಳಿತಗಾರರು ನಾವು ಶಾಶ್ವತಪ್ಪ ನಾವು ಇವತ್ತು ಗಳಿಸೋದ ಮುಖ್ಯ ಅನ್ನೋಂಥದ್ದಕ್ಕೇನು ಬೆನ್ನು ತೆಗಿತಾರಲ್ರಿ, ಇದು ಅಪರಾಧಿ ಕಿರಣರಿ. ಯಾಕಂದ್ರೆ ಜನ ವಿಶ್ವಾಸ ಇಟ್ಟು ಆಯ್ಕೆ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರಪ್ಪ, ಗುಡ್ ಗೌರ್ನೆನ್ಸ್ ಕೊಡ್ತಾರೆ ಅಂತೇಳಿ. ಇವತ್ತು ನೋಡಿರಿ ಮೋದಿಯವರು 2014ರಾಗ ಸ್ಪಷ್ಟವಾಗಿಲ್ಲ, ನಾನು ವರ್ಷಕ್ಕೆ 2 ಕೋಟಿ ಜೀವ ಸೃಷ್ಟಿ ಮಾಡ್ತೀನಿ, ಬಡವರು ಸಲುವಾಗಿ ನಾನು ದುಡಿತೀನಿ, ಮುಂದೆ 15 ಲಕ್ಷ ರೂಪಾಯಿ ಹಾಕ್ತೀನಿ, ಅವೆಲ್ಲ ಮಾತಾಡಿದ್ರು 108ಲ್ಲ, ಅವ್ಯಾವೂ ಆಗಲಿಲ್ಲ. ಆಗೇನೋ ಕಳೆದ 10 ವರ್ಷದ ಜನ ನಂಬಿದ್ರು ಹಂಗೆ, ಇರಲಿ ಮಾಡ್ತಾರೆ, ಹಿಂದೆ ಮಾಡ್ತಾರೆ, ನಾಳೆ ಮಾಡ್ತಾರೆ ಅಂತೇಳಿ. ಕೊನೆಗೆ ಇವತ್ತು ಜನ ಬೇಸತ್ತ ಒಂದು ವಿಕಲಾಂಗ ಗೌರ್ಮೆಂಟ್ ಮಾಡಿದ್ದಾರೆ. ಇವತ್ತು ವಿಕಲಾಂಗ ಅಂದರೆ 272 ಒಂದು ಬಹುಮತ ಇದ್ದಂಥ ಸರ್ಕಾರ, ಅದು ಸಮೀಪ ಸಹಿತ ಇಲ್ಲ, ದೂರದ 32 ಸೀಟುಗಳು NDAದಿಂದ ಹೊರಗಿನ ಪಕ್ಷ ಸಾಯಿತು ನಡಿಬೇಕು, ಮುಂದೆ ಸ್ವತಃ ಅವ್ರು ನಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ತಂದ್ಕೊಂಡು ಕೂತಿದ್ದಾರೆ. ಹಂಗೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಒಳ್ಳೆ ಹೆಸರು ಹಿಡ್ಕೊಂಡ ಇದನ್ನ ಯಾಕೆ ಮಾಡಲಿಕ್ಕೆ ಹೋದರು? ಅದು ಮುಡಾದಲ್ಲೇ ಅದರ ಅವಶ್ಯಕತೆನೇ ಇರಲಿಲ್ಲ ಇವ್ರಿಗೆ, ಆ ಒಂದು ಮುಡಾದಿಂದ ಅವು ಲಾಭ ಅಷ್ಟರಲ್ಲೇ ಇತ್ತು. ಇಲ್ಲಿವರೆಗೆ ಇಲ್ಲದಂಥ ಒಂದು ಕೆಟ್ಟ ಹೆಸರನ್ನು ತೊಗೊಂಡ್ರು, ತೊಗೊಂಡು ಮೇಲ್ತೀವಿ ಅವ್ರು ಬೆನ್ನಿತ್ತು, ಸ್ವಲ್ಪ ಸಿಕ್ಕರೆ ಸಾಕು. ಇವತ್ತು ನೋಡಿರಿ ಕೇಜ್ರಿವಾಲ್ದು ಸ್ವಲ್ಪ ಸಿಗ್ತವೆ, ಅದೇನೋ ಒಂದು ಸೆಚ್ ಲಾಭ ಆಗ್ತದೆ, ಅದು ದುಡ್ಡು ತೊಗೊಂಡು ಇಲ್ಲಿ ಎಜುಕೇಷನ್ ಮತ್ತೇನು ಮಾಡ್ಕೋಬೇಕಂತೇನು ಗುದ್ದಾಡಿ ಮಾಡಲಿಕ್ಕೆ ಹೋದರು. ಅದ್ರ ಬ್ಯಾಡ್ ಇಂಪ್ರೆಷನ್ ಅನ್ನೋದು ಈ ಒಂದು ಏನಪ್ಪ ಅಂತಂದ್ರೆ
ಈ ಒಂದು ಶರಾಬ ನೀತಿಯಲ್ಲೇ ಅಥವಾ ಸಾರಾಯಿ ನೀತಿಯಲ್ಲಿ ಅಥವಾ ಅಬಕಾರಿ ನೀತಿಯಲ್ಲೇ ದುಡ್ಡು ಹೊಡೆದಿದ್ದಾರೆ ಇವರು. ಸಾವಿರಾರು ಕೋಟಿ ರೂಪಾಯಿ ಅಂತ ಸೂರು ಮಾಡಿ ಆರೋಪ ಮಾಡಿ 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 ಎಂದ ತಕ್ಷಣ ಅಂದರೆ ಮಾಡೋದು ಆರೋಪ ಮಾಡೋದು ಮಾಡಿ ಕೊನೆಗೆ ಜೈಲಿಗೆ ಹಾಕಿ ಕೂತ್ಬಿಟ್ರೆ ಇವತ್ತು ಜೈಲಲ್ಲಿ ಕೂತಿದ್ದಾರೆ. ಇವತ್ತು ಇನ್ನೂ ಅದು ಹಂಗೆ ಮುಂದೆ ಹೋಗ್ತಾನೆ ಇದೆ, ಮುಂದೆ ಹೋಗ್ತಾನೆ ಇದೆ. ಅದಕ್ಕೆ ಯಾರಾದರೂ ರಾಜಕಾರಣ ನೆನಪಿಡ್ಬೇಕು ಇವತ್ತು ತಮ್ಮ ಕೈಯಲ್ಲಿದ್ದಾಗ